ಎಲ್ರಿಗೂ ನಮಸ್ಕಾರ. ಹೋದ ತಿಂಗಳು ನೋಡೋ ಸಖಿ ಎಲ್ಲ ನೋಡಿದ್ರಿ ಅಲ್ವಾಕ? ಚೆನ್ನಾಗಿತ್ತಲ್ವಾ? ಹಂಗಾರೆ ಈ ತಿಂಗಳು ನಮ್ ನೋಡೋ ಸಖಿಲಿ ಏನೇನು ವಿಷಯಗಳವೆ ಅಂತ ಹೇಳ್ತೀನಿ. ಈ ತಿಂಗಳು ನಮ್ ಸರ್ಗೂರ್ ಆಸ್ಪತ್ರೆ ಡಾಕ್ಟರ್ ಮಾತಾಡೋರೆ, ಆಮೇಲೆ ಮುಳ್ಳೂರ್ ಗ್ರಾಮ ಪಂಚಾಯತಿಯಿಂದ ಒಬ್ರು ಸರ್ ಬಂದವ್ರೆ, ನಾವು ಶೌಚಾಲಯ ಹೆಂಗ್ ಕಟ್ಟಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಾರಂತೆ. ಆಮೇಲೆ ಶೌಚಾಲಯ ಕಟ್ಟಿಸ್ಕೊಳ್ಳೋದ್ರಿಂದ ನಮ್ಗೆ ಹೆಂಗ್ ಉಪಯೋಗ ಆಗದೆ ಅನ್ನೋದ್ರ ಬಗ್ಗೆ ನಮ್ ಅತ್ತಿಗುಪ್ಪೆ ಅಕ್ತಿರ್ ಮಾತಾಡವ್ರೆ. ಏನು ಆಡು ಅಂದ್ರ? ಈ ಸಲ ನಮ್ ತುಮ್ಸೋಗೆಯಿಂದ ನಮ್ ಶಿವಮಕ್ಕ ಬಂದದೆ. ಇದೆಲ್ಲದ್ರ ಜೊತೆಗೆ ಪ್ರಕ್ರಿಯೆ ಸಂಸ್ಥೆನಲ್ಲಿ ಈ ತಿಂಗಳಲ್ಲಿ ಏನೇನಾಗದೆ ಅಂತಾನೂ ವಿಷಯ ಅದೆ. ಹಂಗಾರೆ ಮೊದ್ಲಿಗೆ ನಮ್ ಡಾಕ್ಟರ್ ಸರ್ ಏನ್ ಹೇಳೋರು ಅಂತ ನೋಡ್ಕ ಬರವಾ ಅಲ್ವಾ? ಬನ್ರಕಮಂತೆ. ನಾನು ಡಾಕ್ಟರ್ ಪಾರ್ಸಾರ್ಥಿ ಅಂತ, ವೈದ್ಯಾಧಿಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಸರ್ಗೂರು. ಇಲ್ಲಿ ನಾನು ಕಳೆದ 1.5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ವೈದ್ಯಾಧಿಕಾರಿಯಾಗಿ. ಇಲ್ಲಿ ಸಾಮಾನ್ಯವಾಗಿ ದೊರಕತಕ್ಕಂಥದ್ದು ತಾಯಿ ಮತ್ತು ಮಗುವಿಗೆ ನಾವು ಗರ್ಭಿಣಿಯಾದಂಥ ತಕ್ಷಣವೇ ತಿಳಿದ ತಕ್ಷಣವೇ ನಾವು ಅವ್ರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ, ನೋಂದಣಿ ಮಾಡ್ಕೊಳ್ತೀವಿ. ತಾಯಿ ಕಾರ್ಡನ್ನು ಕೊಟ್ಟು ಅವರಿಗೆ ಚುಚ್ಚುಮದ್ದು TT ಚುಚ್ಚುಮದ್ದುಗಳನ್ನ ತಗೊಳ್ಳೋಕ್ಕೆ ಹೇಳ್ತೀವಿ. ಮತ್ತು ಸರ್ಕಾರದಿಂದ ಸೌಲಭ್ಯಗಳು ಕೊಡ್ತೀವಿ. ಆಸ್ಪತ್ರೆಯಲ್ಲಿ ಹೆರಿಗೆ ಆದರೆ 700 ರೂಪಾಯಿ ಕೊಡ್ತೀವಿ. ಮತ್ತು ಸುರಕ್ಷತೆ ಬಗ್ಗೆ ಹೇಳ್ತೀವಿ. ಇಲ್ಲಿ ಇರ್ತಕ್ಕಂಥ ಲೋಕಲ್ ಡಿಸೀಸಸ್ ಅಂತ ಹೇಳ್ತೀವಿ. ಇಲ್ಲಿ ಸಾಧಾರಣವಾಗಿ ಹೊರಗಡೆ ಒಂದು ಜಾತ್ರೆ ನಡೀಬೇಕಾದ್ರೆ ಅಥವಾ ಒಂದು ಹಬ್ಬ ಹರಿದಿನ ನಡೀತಿರ್ಬೇಕಾದ್ರೆ ಅಥವಾ ಮದುವೆ ನಡೆದ್ರೆ ಆ ಥರ ಆ ಟೈಮಲ್ಲಿ ಶುಚಿತ್ವವನ್ನು ಕಾಪಾಡೋದು ಕಷ್ಟ ಆಗುತ್ತೆ. ಆವಾಗ ವಾಂತಿ ಭೇದಿ ಆಗೋ ಸಾಧ್ಯತೆ ಇರುತ್ತದೆ. ಅದರಿಂದ ಜಾಂಡೀಸಾರು ಆಗ್ಬೋದು ಅಥವಾ ಟೈಫಾಯ್ಡ್ ಕಾಯಿಲೆ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಮುಖ್ಯವಾಗಿ ಈಗ ನಾವು ಹಳ್ಳಿಗಳಲ್ಲಿ ಇದುವರೆಗೂ ಪ್ರತಿಯೊಂದು ಮನೆಗೂ ಶೌಚಾಲಯ ಇಲ್ಲ. ಶೌಚಾಲಯ ನಾವು ಇದ್ದರೆ ಏನೇನು ಅಡ್ವಾಂಟೇಜಸ್ ಏನೇನು ಇರುತ್ತೆ ಅಂತ ಅಂದರೆ, ಈಗ ಮಳೆಗಾಲದಲ್ಲಿ ನಾವು ಹೇಳಿದಾಗೆ ಬರೀ ನಾವು ಹೆಣ್ಮಕ್ಳು ಅಂತಲೇ ತಗೊಳ್ಬಾರ್ದು, ರೋಗಿಗಳನ್ನ ಕನ್ಸಿಡರ್ ಮಾಡ್ಕೊಳ್ಬೇಕು, ವಯೋವೃದ್ಧರನ್ನ ಮನಸ್ಸಿಗೆ ಗಮನಕ್ಕೆ ತಗೊಳ್ಬೇಕಾಗತ್ತೆ. ವಯೋವೃದ್ಧರು ಅಂತಂದರೆ ಕೆಲವರು ಹೆಮಿಪ್ಲೀಜಿ ಅಂದರೆ ಪಾರ್ಶ್ವವಾಯು ಆಗಿರ್ತಕ್ಕಂಥವ್ರು ಎದ್ದೋಗೋಕ್ಕಾಗತ್ತಿಲ್ಲ, ಅಥವಾ ತೀವ್ರ ಜ್ವರದಿಂದ ಬಳಲ್ತಿದ್ರೆ ಅವರೂ ಹೊರಗಡೆ ಹೋಗೋಕ್ಕಾಗಲ್ಲ. ಮನೆಯಲ್ಲೇ ಶೌಚಾಲಯ ಇದ್ದರೆ ಅದನ್ನು ಉಪಯೋಗ ಆಗುತ್ತೆ. ಮತ್ತು ಹೆಣ್ಮಕ್ಳಿಗೆ ಇದು ಅಂತೂ 100% ಸುರಕ್ಷತೆ ಮತ್ತು ಶುಚಿತ್ವದ ಬಗ್ಗೆ ಬೇಕೇ ಬೇಕು. ಅವರು ಈಗ ಮಳೆ ಬರ್ತಾ ಇರ್ತದೆ, ಕತ್ತಲೆ ಇರ್ತದೆ, ಇಲ್ಲ ಬೀದಿ ದೀಪಗಳಿರೋದಿಲ್ಲ, ಅದು ಎಷ್ಟೇ ಇದಾದ್ರೂ ನಾವು ಟಾರ್ಚ್ ಇಟ್ಕೊಂಡು ಹೋದರೂ ಆಗೋದಿಲ್ಲ. ಈಗ ಸಪೋಸ್ ಹೊರಗಡೆ ಹೋದಾಗ ಬರೀ ನಾವು ಹಾವು ಚೇಳು ಇವುಗಳ ಬಗ್ಗೆನೂ ನಾವು ಗಮನ ತಗೊಳ್ಬೇಕಾಗುತ್ತೆ. ಕತ್ಲೆಲ್ಲ ಅದೆಲ್ಲ ಕಾಣಿಸೋದಿಲ್ಲ, ಎಲ್ಲಿ ಕಾಲು ಹಾಕಿದ್ದು ಏನೋ ಹಾವು ಕಡಿದು ವಿಷದ ಆಗೋದಂತಾದ್ರಂತೂ ಸಾವು ಖಚಿತ ಆಗಿಬಿಡ್ತದೆ. ಮತ್ತು ಅದಲ್ಲದೇ ನಾವು ಅಪರಾಧಕ್ಕೊಳಗಾಗೋ ಸಾಧ್ಯತೆಗಳು ಇರ್ತದೆ. ಮತ್ತು ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾರೆ ಕೆಲವರೆಲ್ಲ, ಕಿಲಿಮೆ ಹುಳುಗಳು ಜಾಸ್ತಿ ಆಗುತ್ತೆ. ಈ ಹುಕ್ ವರ್ಮ್ ಅಂತ ಹೇಳ್ತೀವಿ, ಅದು ಒಂದು ಹುಳು ಅಂದರೆ ಒಂದು ದಿನಕ್ಕೆ 0.02 ml ಅಷ್ಟು ರಕ್ತ ಒಂದು ಹುಳು ಇರೋದ್ರಿಂದ ಇಲ್ಲಿ ಸಾವಿರಾರು ಹುಳುಗಳು ಇರ್ತದೆ. ವರ್ಮ್ ಲೋಡ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗಿಬಿಟ್ರೆ ದಿನಕ್ಕೆ 1 ml 2 ml ಒಂದೊಂದು ಅಷ್ಟು ಖಾಲಿ ಆಗ್ತಾಯಿದೆ, ರಕ್ತ ವೇಸ್ಟೇಜ್ ಆಗ್ತಾಯಿದ್ರೆ ಇದರಿಂದ ರಕ್ತಹೀನತೆ ಉಂಟಾಗುತ್ತೆ. ಅದೊಂದಾದರೆ ಎಲ್ಲ ರೋಗಗಳಿಗೂ ದಾರಿ ಮಾಡ್ಕೊಂಡೆ, ಅಂದರೆ ನಿಶಕ್ತಿ, ಅಪೌಷ್ಟಿಕತೆ, ಊಟ ಸೇರದೇ ಇರೋದು, ನಿತ್ರಾಣ, ಕೆಲಸದಲ್ಲಿ ಯಾವುದೋ ಒಂದು ಆಸಕ್ತಿ ಇಲ್ಲದೆ ಇರೋದು, ಓದೋ ಅಂಥ ಮಕ್ಕಳಿಗೆ ಇಂಟ್ರೆಸ್ಟ್ ಬರಲ್ಲ ಹೆಚ್ಚು ಜಾಸ್ತಿ ಓದಲಿಕ್ಕಾಗಲಿ, ಒಂದು ನಿತ್ರಾಣ ಆಗೋದ್ರಿಂದ ಏನೋ ಸುಮ್ಮನೆ ಏನೋ ಒಂದಷ್ಟು ಮಲಗಿಬಿಡೋದು, ಒಂದಷ್ಟು ಓದೋದು, ಈ ಥರ ಇದೆಲ್ಲ ಆಗುತ್ತೆ. ನಾವು ಊಟ ಸೇವಿಸಿದ ಮೇಲೆ ಅದು ಜೀರ್ಣ ಆಗಿ ರಕ್ತಕ್ಕೆ ಎಷ್ಟು ಸೇರಬೇಕು ಅಷ್ಟು ಸೇರಿಕೊಂಡು ಯಾವುದು ಅದನ್ನು ರಕ್ತಕ್ಕೆ ಬೇಡದೇ ಇರ್ತ ಅಂದರೆ ದೇಹಕ್ಕೆ ಬೇಡದೇ ಇರೋಂಥ ವಸ್ತು ಮಾತ್ರ ಮಲವಿಸರ್ಜನೆಯಾಗಿ ಅದು ಹೋಗುತ್ತೆ. ಅದು ಹೋಗಲಿಲ್ಲ ಅಂತಂದರೆ ಕಾನ್ಸ್ಟಿಪೇಷನ್ ದೊಡ್ಡ ಕರುಳಲ್ಲಿ ಅದು ಹಾಗೆ ಶೇಖರಣೆಯಾಗಿ ಗಟ್ಟಿಯಾಗಿಬಿಡುತ್ತೆ. ಒಂದೊಂದ್ಸಲ ಏನು ನೀರು ಸರಿಯಾಗಿ ಸೇವಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳೇನಾದ್ರು ಇದ್ದ ಪಕ್ಷದಲ್ಲಿ ಫಿಷರ್ ಅಂದರೆ ಅವರು ಮಲ ವಿಸರ್ಜನೆ ಮಾಡೋ ಟೈಮಲ್ಲಿ ಇವತ್ತು ಮಾಡೋದನ್ನ ಒಂದು ದಿನ 2 ದಿನ ಬಿಟ್ಕೊಂಡು ಮಾಡಿದಾಗ ಅದೇನಾದ್ರು ಗಟ್ಟಿಯಾಗಿಬಿಟ್ಟಿದ್ರೆ ಮುಕ್ಕಿ ಮುಕ್ಕಿ ಅದು ಪ್ರಾಬ್ಲಮ್ ಆಗಿ ಫಿಷರ್ ಅಂದರೆ ಗಾಯಗಳಾಗುತ್ತೆ, ಸಣ್ಣ ಸಣ್ಣ ಕುಯ್ದಂಥ ಗಾಯಗಳಾಗಿ ಉರಿ ನೋವು ಕಾಣಿಸ್ಕೊಳ್ಳುತ್ತದೆ. ಅದು ಏನಾದರೂ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಕೆಲವರೆಲ್ಲ ಅದನ್ನು ಉರಿ ನೋವನ್ನ ಫಿಷರ್ ಆಯಿತು ಅಥವಾ MRI ಅಂತ ಹೇಳ್ಕೊಳ್ಳೋದ್ರೆ ಯಾರೂ ಎಲ್ಲ ಲಾಸ್ಟಿಗೆ ಬಂದೇ ಹೇಳ್ಕೊಳ್ಳೋದು ಅಂದರೆ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ರೀತಿ ಮುಜುಗರ ಆಗುತ್ತೆ. ಅದೇನಾದ್ರು ಸೇಫ್ಟಿ ಇನ್ಫೆಕ್ಷನ್ ಆಗಿಬಿಟ್ರೆ ಆ ಫಿಷರ್ ಅನ್ನೋದು ರಕ್ತ ಬರೋ ಸಾಧ್ಯತೆ ಇರ್ತದೆ, ಕೀವಾಗುತ್ತೆ, ದೊಡ್ಡ ಗಾಯ ಆಗಿ ಅಲ್ಸರ್ ಆಗೋ ಸಾಧ್ಯತೆ ಇರ್ತದೆ. ಯಾವಾಗ ನಮ್ಗೆ ಇಲ್ಲಿ ಮಲವಿಸರ್ಜನೆ ಆಗಿಲ್ಲ ಊಟನ ತಗೊಳ್ಳೋದು ಕಡಿಮೆ ಆಗ್ಬಿಡ್ತದೆ, ಹಸು ಕಾಣಿಸೋದಿಲ್ಲ, ಗ್ಯಾಸ್ಟ್ರಿಕ್ ಅಂದ್ಕೊಂಡು ಬರ್ತಾರೆ, ಹೊಟ್ಟೆ ಉಬ್ಬರ ಅಂತ ಬರ್ತಾರೆ, ಹಸುವಾಗ್ತಾ ಇಲ್ಲ ಊಟ ಸೇರೋದಿಲ್ಲ ಅಂತ ಹೇಳ್ತಾರೆ. ಅದು ಒಂದು ಮುಖ್ಯವಾದ ಕಾರಣ. ಹಸು ಆದಾಗ ಮನುಷ್ಯನಿಗೆ ಹೇಗೆ ತಳಮಳ ಆಗ್ತಾ ಇರ್ತದೆ ಅವನಿಗೆ ಊಟ ಮಾಡಬೇಕು ಮಾಡಬೇಕು ಅಂತ, ಅದೇ ರೀತಿ ದೇಹಕ್ಕೆ ಬೇಡದೇ ಇರೋಂಥ ವಸ್ತುಗಳನ್ನು ತ್ಯಜಿಸ್ಬೇಕು, ವಿಸರ್ಜನೆ ಮಾಡಬೇಕು.
ಬರೀ ಮಲ ಅಂತಲ್ಲ, ಯೂರಿನ್ನು ಭಾಳ ಮುಖ್ಯ. ಆ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಯೂರಿನ್ ಇನ್ಫೆಕ್ಷನ್ ಆದಮೇಲೆ ಉರಿ ಮೂತ್ರ ಆಗುತ್ತೆ, ಅದು ಮೇಲ್ಗಡೆ ಹೋಗ್ತಾ ಕಿಡ್ನಿ ತನಕನೂ ಹೋಗ್ಬಿಡುತ್ತೆ. ಅವೆಲ್ಲ ದೇಹಕ್ಕೆ ಬೇಡದೇ ಇರೋಂಥ ವಸ್ತುಗಳು ಮಾತ್ರ ನಾವು ತ್ಯಜಿಸಲೇಬೇಕಾಗುತ್ತೆ. ಗರ್ಭಿಣಿ ಅಂತ ಅಂದಾಗ ದಿನ ತುಂಬಿರೋ ಹೆರಿಗೆ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಭಾಳ ತೊಂದರೆನೇ ಅನುಭವಿಸ್ಬೇಕಾಗುತ್ತೆ ಹೆಂಗಸರು. ಯಾಕೆ ಅಂತಂದರೆ ಕೆಲವರಿಗೆ 9 ತಿಂಗಳಿಗೆ ಆಗುತ್ತೆ ಅಂತ ನಾವು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಅಥವಾ ಏನು ಎಕ್ಸ್ಪೆಕ್ಟೆಡ್ ಡೆಲಿವರ್ಸ್ 9 ತಿಂಗಳು 7 ದಿವಸ ಅಂತ ಹೇಳಿರ್ತೀವಿ. ಅದೇ ಕರೆಕ್ಟಾಗಿ ಆಗೋವಂಥ ಸಾಧ್ಯತೆ ಕಡಿಮೆ ಇರ್ತದೆ. ಕೆಲವ್ರು ಏನು ಮಾಡ್ತಾರೆ, ಈಗ ಯಾವುದೋ ಒಂದು ಚಿಕ್ಕ ಮಗುನ ಕರ್ಕೊಂಡು 8-10 ವರ್ಷದ ಮಗುನೆಲ್ಲ ಕರ್ಕೊಂಡು ಮಲ ವಿಸರ್ಜನೆಗೆ ಹೋಗಿರ್ತಾರೆ. ಒಂದನೇದಾದರೆ ಅಷ್ಟು ಪ್ರಾಬ್ಲಮ್, ಒಂದನೇ ಹೆರಿಗೆ ಆದರೆ ಅಷ್ಟು ತೊಂದರೆ ಇರೋದಿಲ್ಲ. ಎರಡನೇದು ಮೂರನೇದು ಏನಾದ್ರು ಆಗಿದ್ರಂತೂ ಭಾಳ ತೊಂದರೆನೇ. ಆ ಮಲ ವಿಸರ್ಜನೆಯಲ್ಲಿ ಉಸಿರು ಕಟ್ಟಿ ಏನಾದ್ರು ಸ್ವಲ್ಪ ಅವರು ಮುಕ್ಕಿದಾಗ ಡೆಲಿವರಿ ಆಗೋ ಸಾಧ್ಯತೆಗಳು ಇರ್ತದೆ. ಆ ಹೊಟ್ಟೆ ನೋವು ಯಾವ ಹೊಟ್ಟೆ ನೋವು ಅಂತ ಗೊತ್ತಾಗೋದಿಲ್ಲ. ಸರ್ಕಾರಕ್ಕೆ ಎಷ್ಟು ಕೊಡಬೇಕೋ ತನ್ನ ಕೈಲಾದಷ್ಟನ್ನು ಸರ್ಕಾರ, ಎಲ್ಲ ಸರ್ಕಾರಗಳು ಪ್ರಯತ್ನ ಮಾಡ್ತಾಯಿದೆ. ನಾವು ಅದನ್ನು ಮನವರಿಕೆ ಮಾಡಿಕೊಂಡು ಅವರು ಕೊಡ್ತಕ್ಕಂಥ ಅಲ್ಪ ಸ್ವಲ್ಪ ಉತ್ತೇಜನಕಾರಿ ಹಣದಲ್ಲೇ ನಾವು ಅದನ್ನು ತಮ್ಮದೇ ಆದ ಹಣ ಉಪಯೋಗಿಸ್ಕೊಂಡು ಇಂಥದ್ದಕ್ಕೆಲ್ಲ ಕಾಯಬಾರ್ದು. ಒಂದು ಹಬ್ಬ ಹರಿದಿನಗಳಿಗೆಲ್ಲ ನಾವು 1,000 ರೂಪಾಯಿ ಖರ್ಚು ಮಾಡಬೇಕಾದ್ರೆ ಒಂದು ಸಣ್ಣ ಶೌಚಾಲಯ ಅದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದು. ಇವತ್ತು ನಾವು ಹಬ್ಬ ಹರಿದಿನ ಮಾಡಿದ್ರೆ ಈ ದಿನ ಒಂದು ದಿನ ಎಂಜಾಯ್ ಮಾಡಿದಾಗೆ ಅನುಭವಿಸ್ದಾಗೆ ಅದು ಸರ್ಕಾರನೂ ಮಾಡೋಷ್ಟು ಮಾಡ್ತಾರೆ, ದಾರಿ ತೋರಿಸ್ತಾರೆ. ನಾವು ಉಳಿದಿದ್ದನ್ನು ನಾವು ತಮ್ಮ ಅದಕ್ಕೆ ಏನಂದ್ರೆ ಮುಖ್ಯವಾಗಿ ಶಿಕ್ಷಣ ಒಂದಿದ್ದರೆ ಶುಚಿತ್ವ, ಆರೋಗ್ಯ, ಒಳ್ಳೆಯ ನಡವಳಿಕೆ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ, ಗೌರವಾನ್ವಿತ ವ್ಯಕ್ತಿ, ಒಂದು ಶಿಕ್ಷಣ ಒಂದಿದ್ದರೆ ಇದೆಲ್ಲ ಆಗೋಕ್ಕೆ ಸಾಧ್ಯತೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಅಂತ ನನ್ನ ಪ್ರಕಾರ ಪ್ರತಿಯೊಂದು ಕುಟುಂಬಕ್ಕೆ ಶೌಚಾಲಯ, ಊಟ ಹೇಗೆ ಎಷ್ಟು ಅವಶ್ಯಕತೆಯೋ, ಕುಡಿಯೋಕ್ಕೆ ನೀರು ಎಷ್ಟು ಅವಶ್ಯಕತೆಯೋ, ನಿದ್ರೆ ಎಷ್ಟು ಅವಶ್ಯಕತೆನೋ ಅದೇ ಅಷ್ಟೇ ಅವಶ್ಯಕತೆ ಶೌಚಾಲಯಕ್ಕೂ ಇದೆ ಅಂತ ನನ್ನ ಅಭಿಪ್ರಾಯ. ನೀವು ಹೇಳಿದ್ದು ನಿಜ ಸರ್, ನಮ್ಮ ಆರೋಗ್ಯ ಚೆನ್ನಾಗಿರೋದು ಮುಖ್ಯ. ನಾವು ಶೌಚಾಲಯ ಕಟ್ಟಿಸ್ಕೊಳ್ಳೋದ್ರಿಂದ ನಮಗೆ ಉಪಯೋಗ ಅಲ್ವೇನ್ರಕ್ಕ? ನಮ್ಮ ಆರೋಗ್ಯ ನಮ್ಮ ಕೈಲೇ ಇರೋದು. ಶೌಚಾಲಯ ಕಟ್ಟಿಸ್ಕೊಳ್ಳೋಕ್ಕೆ ಎಷ್ಟು ಜಾಗ ಬೇಕು ಏನು ಅನ್ನೋದ್ರ ಬಗ್ಗೆ ನಮ್ಮ ಉಳ್ಳೂರು ಸರ್ರು ಹೇಳಾರಂತೆ, ಬನ್ರಕ್ಕ ನೋಡವ. ನಮಸ್ಕಾರ, ನನ್ನ ಹೆಸರು YS ಸೋಮೇಶ್ ಅಂತ. ನಾನು ಮುಳ್ಳೂರು ಗ್ರಾಮ ಪಂಚಾಯತಿಯಲ್ಲಿ ದ್ವಿತೀಯಾರ್ಧ ಲೆಕ್ಕ ಸಹಾಯಕರಾಗಿ ಕೆಲಸ ಮಾಡ್ತಿರ್ತೇನೆ. ಪಂಚಾಯತಿ ಕಡೆಯಿಂದ ಫಲಾನುಭವಿಗಳು ಶೌಚಾಲಯ ಕಟ್ಟಿಸ್ಕೊಳ್ಬೇಕಂದ್ರೆ ಮೊದಲಿಗೆ ಅವರು ಅರ್ಜಿ ತಂದು ಕೊಡಬೇಕು. ಇತ್ತೀಚೆಗೆ 1/7/2015 GPS ವ್ಯವಸ್ಥೆ ಜಾರಿಗೆ ಬಂದಿರುತ್ತದೆ. ಆದ್ದರಿಂದ ಅರ್ಜಿ ತಗೊಂಡ ನಂತರ ನಾವು ಮನೆ ಹತ್ತಿರ ಸ್ಥಳಕ್ಕೆ ಹೋಗಿ GPS ಮಾಡುತ್ತೇವೆ. ನಂತರ GPS ನಾವು ಜಿಲ್ಲಾ ಪಂಚಾಯತಿಗೆ ಅನುಮೋದನೆಗಾಗಿ ಕಳಿಸುತ್ತೇವೆ. ಅನುಮೋದನೆಯಾದ ನಂತರ ನಾವು ಅವರಿಗೆ ಕಾರ್ಯಾದೇಶ ವಿತರಿಸುತ್ತೇವೆ. 3 ಹಂತಗಳಲ್ಲಿ ತಮ್ಮ ಶೌಚಾಲಯವನ್ನು ನಿರ್ಮಿಸಿಕೊಳ್ಳಬೇಕಾಗುತ್ತದೆ. ಅಂದರೆ ಮೊದಲನೇ ಹಂತದ 10 ದಿನಗಳಲ್ಲಿ ಅವರು ಶೌಚಾಲಯ ಕಟ್ಟಿಸಿಕೊಳ್ಳುವ ಸಲುವಾಗಿ ಒಂದು ಗುಂಡಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಗುಂಡಿ ಅದು 4x4 ಉದ್ದ 4x ಅಗಲವಿರುವ ಗುಂಡಿಯನ್ನು ಸುಮಾರು 2-3 ಮೀಟರ್ ಆಳದಲ್ಲಿ ಗುಂಡಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಂತರ ಗುಂಡಿಗೆ ರಿಂಗು ಅಥವಾ ಮಣ್ಣಿನ ಅನುಗುಣವಾಗಿ ಕಲ್ಲುಗಳಿಂದ ಕಟ್ಟಿಸಿಕೊಳ್ಳಬೇಕಾಗುತ್ತದೆ. ತದನಂತರ ಅವರು 2ನೇ ಹಂತದಲ್ಲಿ ಶೌಚಾಲಯ ನಿರ್ಮಿಸಿಕೊಳ್ಳಲು ತಳಪಾಯ ನಿರ್ಮಿಸುವುದು, ಮತ್ತು ಗುಂಡಿಗೆ ಟ್ರ್ಯಾಪ್ ಅಳವಡಿಸುವುದು, ಮತ್ತು ಅದನ್ನು ಮುಚ್ಚುವುದು, ಶೌಚಾಲಯದ ಇದರಿಂದ ಗುಂಡಿಗೆ ಸಂಪರ್ಕ ಕೊಡಿಸುವ ಒಂದು ಪೈಪನ್ನು ಹಾಕುವುದು. ತದನಂತರ ಅವರು 3ನೇ ಹಂತದಲ್ಲಿ ಅವರು ಪ್ರಮುಖವಾಗಿ 6-7 ಅಡಿ ಗೋಡೆಯನ್ನು ಕಟ್ಟುವುದು, ಬೆಳಕಿನ ಕಿಟಕಿಯನ್ನು ಅಳವಡಿಸಿಕೊಳ್ಳುವುದು, ತದನಂತರ ಮೇಲ್ಛಾವಣಿ ಒದಿಸುವುದು, ಕಂಪ್ಲೀಟ್ ಮಾಡಿ ಅದನ್ನು ಉಪಯೋಗಿಸಲು ಬಳಸುವುದು. ಅಕ್ಕ, ನಮ್ಮ ಪಂಚಾಯತಿಗೆ ಹೋಗಿ ಇದ್ರ ಬಗ್ಗೆ ತಿಳ್ಕೊಂಡು ಕಟ್ಟಿಸ್ಕೊಳವ. ನೋಡಿ, ನಾವು ಈ ತರ ಸೌಲಭ್ಯ ಪಡ್ಕೊಂಡಿವಿ, ನೀವು ಪಡ್ಕೊಳ್ಳಿ, ಇದ್ರ ಬಗ್ಗೆ ನಾವು ಹೇಳ್ತೀವಿ ಅಂತ ನಮ್ಮ ಅತ್ತಿಗುಪ್ಪೆ ಅಕ್ತಿರ್ ಬತ್ತವ್ರೆ. ಹಂಗಾರೆ ಅವ್ರು ಏನ್ ಹೇಳೋರು ಅಂತ ನೋಡವ ಬನ್ನಿ. ಅತ್ತಿಗುಪ್ಪೆ ಕೋಮಲ. ನಮ್ಮೂರು ಅತ್ತಿಗುಪ್ಪೆ. ನನ್ನ ಹೆಸರು ಸವಿತಾ ಅಂತ. ಶೌಚಾಲಯ ಐತೆ. ನಾವು ಅಂದರೆ ನಾವೇ ಕಟ್ಟಿಸ್ಕೋಬೇಕು ಅಂತ ಇದ್ವಿ. ಅಷ್ಟೊತ್ತಿಗೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಮಾಡಿದರು ಎಲ್ಲ ಕಟ್ಟಿಸ್ಕೊಳ್ಳೇಬೇಕು ಅಂತ. ಈಗೇಂದ್ರೆ ಮಂಡಲ ಪಂಚಾಯತಿಯಿಂದ ಅಕ್ಕಿ ರೇಷನ್ ಕಾರ್ಡ್ ಯಾವುದು ಕೊಡೋದಿಲ್ಲ, ಅದು ಮಾಡಿಸ್ಕೊಳ್ಳೇಬೇಕು, ಅಲ್ಲದೇ ಇದ್ರೆ ಎಲ್ಲ ಇದು ಸೌಲಭ್ಯನೂ ಏನು ಇದು ಕೊಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಂಡಲ ಪಂಚಾಯತಿಯಿಂದ ಬಂದು ನಾವು ಹೋಗಿ ಕೇಳ್ದೋ ಹೆಂಗೆ ಏನು ಅಂತವ. ಮನೇಲಿ ಚರ್ಚೆ ಮಾಡ್ದು ಅಂದರೆ ಮನೇಲಿ ಅಯ್ಯೋ ಜಾಗ ಚಿಕ್ಕದು ಬೇಡ ಬೇಡ ಅಂತಿದ್ರು. ಅಂದರೆ ನಮ್ಮ ಮಕ್ಕಳುಗಳು ಅಪ್ಪ ನಮಗೆ ಬೇಕೇ ಬೇಕು ಬಾತ್ರೂಮು
ಅದ್ ನಾವು ಕೊಡ್ತೇವೆ ಆಗದೇ ಇಲ್ಲ, ನಮ್ಗೆಲ್ಲ ಮಾಸ್ಟರ್ಗಳು ಅಲ್ಲೆಲ್ಲ ಬೈತಾರೆ ನೀವು ಶೌಚಾಲಯ ಕಟ್ಸ್ಕೊಳ್ಳಿ ಅಂತಾರೆ ಅಂತ ನಮ್ಮ ಮಕ್ಕಳುಗಳು ಹಿಂಸೆ ಮಾಡಿದ್ವು. ನಮಗೂ ಮಕ್ಕಳೆಲ್ಲ ಇಷ್ಟೊಂದು ಹೇಳ್ತಾರಲ್ವ, ನಮಗೂ ಬೇಜಾರಾಯಿತು. ನಾವು ಹೋಗ್ಬೇಕಾದ್ರೆ ಹೊರಗಡೆ ರಾತ್ರಿ 7 ಗಂಟೆ 8 ಗಂಟೆನೇ ಕಾಯ್ಬೇಕಾಯಿತು, ಬೆಳಗಿನ ಟೈಮು ಜನ ಎಲ್ಲ ಇರ್ತೇವೆ ಅಂದ್ಬಿಟ್ಟು ಸಾಯಂಕಾಲನೇ ಹೋಯ್ತಿದ್ವು. ಅದಕ್ಕೋಸ್ಕರ ನಾವು ಕಟ್ಟಿಸ್ಕೊಂಡು ಏನು ಪ್ರೈಜ್ ಅಂದರೆ ರಾತ್ರಿ ಈಗ ನೈಟು ರಾತ್ರಿ ಹೊತ್ತೆಲ್ಲ ಹೋಗ್ಬೇಕಲ್ವಾ, ರಾತ್ರಿ ಹೊತ್ತೆಲ್ಲ ಭಯ. ಈಗ ಒಬ್ಬೊಬ್ಬರು ಹೋಗ್ಬೇಕು ಮನೇಲಿ, ಇಲ್ಲ ಗಂಡಸ್ರಾದ್ರಷ್ಟೇ ಹೆಂಗಸ್ರಾದ್ರಷ್ಟೇ ಎಲ್ರಿಗೂ ಭಯ ಅನ್ನೋದು ಇದ್ದೇ ಇರ್ತದಲ್ವಾ. ಈಗ ಮಕ್ಕಳು ನಮ್ಮ ಮಕ್ಕಳುಗಳಿರ್ತವೆ, ಅವು ಹೋಗೋಕ್ಕಾಯ್ತದೆ ರಾತ್ರಿ ಹೊತ್ತೆಲ್ಲ, ಏನೇನಾದರೂ ಒಂದೊಂದು ತೊಂದರೆಗಳಾಯ್ತವೆ. ಮನೆ ಹತ್ರನೇ ಇದ್ದರೆ ಯಾವಾಗ ಬೇಕಾದರೂ ಹೋಗ್ಬೋದಲ್ವಾ, ಯಾವಾಗ ಬೇಕಾದರೂ ಉಪಯೋಗಕ್ಕೆ ಬರ್ತದೆ ಅಲ್ವಾ. ನಮಗೆ ನಮಗೋಸ್ಕರ ನಾವು ಮಾಡ್ಕೊಳ್ಳೇಬೇಕಲ್ವಾ ಅಂತ ಹೇಳ್ಬಿಟ್ಟು ಅದರಿಂದ ನಮ್ಗೆ ಉಪಯೋಗ ಆಗೈತಲ್ಲ. ಯಾಕೆ ಕಟ್ಸ್ಕೋಬೇಕಂದ್ರೆ ಮೇನು ರೋಗಗಳು ಬರ್ತದೆ, ರೋಗ ತಡೆಗಟ್ಟಕ್ಕೆ ಶೌಚಾಲಯ ಬೇಕು. ಆಮೇಲೆ ಮಕ್ಕಳುಗಳು ಹೆಣ್ಮಕ್ಳು ನೀರು ಹಾಕಂದಿರೋ ಮಕ್ಳುಗಳು ಇರ್ತವೆ, ಅವಕ್ಕೆ ಹೊರಗಡೆ ಕರ್ಕೋಕೆ ಒಬ್ಬರು ಎಲ್ಲಿ ಫಿರ್ನೇಬೇಕು. ಮಕ್ಕಳಾರಲಿ ನಾವು ತಾಯಿಂದಿರೋ ತಂದೆಯರು ಕೊನೆ ಪಕ್ಷ ತಂದೆಯವರು ಕರ್ಕೋಗೋರು ಅದನ್ನು ನೋಡಿದ್ದೀವಿ ನಾವು. ಅದಕ್ಕೋಸ್ಕರ ನಮಗೆ ನಮ್ಮ ಮನೆ ಹತ್ರನೇ ಇದ್ದರೆ ಉಪಯೋಗ ಆಯ್ತದೆ ಅಲ್ವಾ, ಅದಕ್ಕೋಸ್ಕರ ಶೌಚಾಲಯ ಬೇಕು. ಇಲ್ಲ ಅಂದರೆ ಏನು ಅಂದರೆ ಈಗ ನಮ್ಮ ಜಾಗ ಇದ್ದರೆ ಹೋಗ್ಬೋದು, ನಮ್ಮ ಜಾಗ ಏನು ಪಕ್ಕದಲ್ಲಿ ಇರೋದಿಲ್ವ, ಬೇರೆಯವ್ರ ಜಾಗ ಅವರು ಬರೋದೇ ನೋಡಬೇಕು, ಹೋಗೋದನ್ನೇ ನೋಡಬೇಕು. ಮನೆ ಹತ್ರಕ್ಕೆ ಅವಾಗ ಹೋಗ್ಬೇಕು, ಅವಾಗ ಅವ್ರ ಕೈಲಿ ಅವರು ಬಾಯಿ ಬಂದಂಗೆಲ್ಲ ಬೈತಾರೆ. ಈಗ ಒಬ್ಬರೇ ಹೋಯ್ತಾ ಇರ್ತಾರೆ, ಯಾವ್ದಾದ್ರು ಹುಡುಗ ಇರ್ತಾನೆ ಇವಳು ಒಬ್ಳೆ ಹೋಯ್ತಾವಳೇಕನೋ, ನಾವು ಹೋಗಿ ಅವಳನ್ನ ಫಾಲೋ ಮಾಡಬೇಕು ಅನ್ನೋದು, ಅವಾಗ ಅವ್ರನ್ನ ಹೋಗಿ ರೇಗಿಸೋದು. ಅದಕ್ಕೋಸ್ಕರ ನಮಗೆ ಮನೆಯಿಂದ ಹೆಂಗಿರೋ ಜಾಗ ಇರ್ತದೆ ಅಲ್ವಾ, ಜಾಗ ಅದಿದ್ದು ಯಾಕೆ ಉಪಯೋಗ ಮಾಡ್ಕೋಬಾರ್ದು, ಶೌಚಾಲಯ ಕಟ್ಸ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದು. ಅವಾಗ ಒಂಥರ ಜನಗಳಷ್ಟು ಇಷ್ಟು ಜನ ಮುಂದೆ ಬಂದಿರಲಿಲ್ಲ ಅವಾಗ, ಹಿಂದೆ ತುಂಬ ಹಿಂದೆ ಜನಗಳು ಮಂಗ ಜನಗಳು ಇದ್ದರು, ಅವಾಗೆಲ್ಲ ಸೌಲಭ್ಯಗಳು ಇರಲಿಲ್ಲ ಅವ್ರಿಗೆ, ನಮ್ಗೆ ಐತೆ ಅಲ್ವಾ, ಅದನ್ನಾಗಿ ನಾವು ಉಪಯೋಗಿಸ್ಕೋಬಾರ್ದು. ಅವ್ರಿಗೇನು ಗೊತ್ತಿರಲಿಲ್ಲ ಅವಾಗೆಲ್ಲ, ಏನಾದರೂ ಅವ್ರ ಥರ ನಾವು ಮಾಡೋಕ್ಕಾಗಲ್ಲ. ನಾವಿವಾಗ ಮುಂದೆ ಬರಲೇಬೇಕು ಅಂದರೆ ನಾವು ಏನು ಬೇಕಾದರೂ ಮಾಡಲೇಬೇಕಲ್ವಾ. ನಾವೇನು ಮಾಡಿದ್ವು ಅಂದರೆ ಅದೇ ಮಂಡಲ ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ಟರು, ಬಂದು ಪಿ ಡಿ ಒ ಬಂದು ನೋಡ್ಕೊಂಡು ಈ ಜಾಗ ಸರಿಯಾಗೈತೆ ಇಲ್ಲಿ ಕಟ್ಟಿ ಅಂದರು. ಆವಾಗ ಹೆಂಗೂ 2 ಗುಂಡಿ ಮಾಡಿ ಅಂದರು, ನಮಗೆ ಜಾಗ ಚಿಕ್ಕದು, 1 ಗೆ 6 ರಿಂಗ್ ಬಿಡ್ತೀವಿ ಅಂದ್ಬಿಟ್ಟು ನಾವು 6 ರಿಂಗ್ ಬಿಟ್ಟು ಬಿಟ್ಟಮೇಲೆ ಅದು ಕಟ್ಟಬೇಕಾದ್ರೆ ಒಂದು ಫೋಟೋ ತೆಗೆಸ್ಕೊಂಡ್ರು. ಆಮೇಲೆ ಗಿಲೋಗಾದಾಗ ಒಂದು ಫೋಟೋ ತೆಗೆಸ್ಕೊಂಡ್ರು. ಕಾನೂನು ಬಂದೋಗೈತೆ, ರೇಷನ್ ಕಾರ್ಡು ಕಡ್ಡಾಯವಾಗಿ ಕೊಡೋದಿಲ್ಲ, ಅಕ್ಕಿ ಅಂತೂ ಕೊಡೋದೇ ಇಲ್ಲ ಅಂತವ. ಅವ್ರಿಗೆ ಅಂದರೆ ಮೇನ್ ನಮಗೆ ರೇಷನ್ನು ಮುಖ್ಯ ಅಲ್ಲ, ನಮಗೆ ಆರೋಗ್ಯ ಮುಖ್ಯ, ಹೆಣ್ಮಕ್ಳು ಭವಿಷ್ಯ ಮುಖ್ಯ. ಅದಕ್ಕೋಸ್ಕರ ನಾವು ಶೌಚಾಲಯ ಕಟ್ಟಿಸ್ಕೊಳ್ಳೇಬೇಕು, ಬಳಸಬೇಕು. ಅದನ್ನ ಯಾಕೆ ಇನ್ನು ಕಟ್ಟಿಸೋದು, ಯಾಕೆ ಅದನ್ನು ಇನ್ನು ನಮ್ಮ ಆರೋಗ್ಯಕ್ಕೋಸ್ಕರ ಕಟ್ಟಿಸ್ಕೊಂಡು ಅದನ್ನು ಹಂಗೆ ಇಟ್ಕೊತಾನೆ. ಇವಾಗ ಎಷ್ಟೋ ಜನ ಹಂಗೆ ಇಟ್ಟಿದ್ದಾರೆ ನಮ್ಮ ಮನೆ ಹತ್ರನೇ. ಅದೇ ಫಸ್ಟು ಪಂಚಾಯತಿಗೆ ಹೋಗಿ ನಾವು ತಿಳಿಸ್ಬೇಕು ಹಿಂಗೆ ಶೌಚಾಲಯ ಕಟ್ತಾವಿ ಬನ್ನಿ ನೋಡಿ ಬನ್ನಿ ಅಂತ. ಅವ್ರು ಬಂದು ಪಿ ಡಿ ಎ ಎಲ್ಲ ನೋಡಿದ್ಮೇಲೆ ಯಾವುದೇ ಕಾರಣಕ್ಕೂ ದುಡ್ಡಂತೂ ಮಿಸ್ ಆಗೋದಿರ ಬಂದೇ ಬರ್ತದೆ. ಅಂದರೆ ಪಂಚಾಯತಿಯಿಂದ ಬರಲಿ ಬಿಡಲಿ ಅದು ಅಕ್ಕಡಿಕೆ, ನಮ್ಮ ಸ್ವಂತ ಉಪಯೋಗ ಅಲ್ವಾ ಅದು ಶೌಚಾಲಯ. ಏನು ಬೇಕು ಅದು ದುಡ್ಡು ಬರೋದು ಮುಖ್ಯ ಅಲ್ಲ, ನಮ್ಗೆ ಆರೋಗ್ಯ ಮುಖ್ಯ. ಎಲ್ಲ ದುಡ್ಡು ಬರಲಿ ಇಲ್ಲದೆ ಇರಲಿ ನಾವು ಶೌಚಾಲಯ ಕಟ್ಟಿಸ್ಕೊಳ್ಳೇಬೇಕು. ಕಂಡಕ ನಿಮ್ಮ ಮಾತು, ನಾವು ಒಂದೊಂದ್ಕಿಂತ ನಮ್ಮ ಹೆಣ್ಮಕ್ಳು ಕಳ್ಸಕ್ಕೆ ಮುಜುಗರ ಆಯ್ತದೆ, ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇವತ್ತೇ ಕೇಳ್ಕೊಂಡು ಕಟ್ಟಿಸ್ಕೋತೀವಿ ಅಂತಿದ್ದೀರಾ? ಹಂಗಾದ್ರೆ ಶೌಚಾಲಯ ಕಟ್ಟಿಸ್ಕೊಳ್ಳೋ ಖುಷಿಲಿ ಒಂದ್ ಹಾಡ್ ಕೇಳ್ಕೊ ಬರವ. ಶಿವಮ್ಮಕ್ಕ ಹಾಡು ಹೇಳ್ಬಿಡು ಮತ್ತೆ ಬಕ್ಕೋ. ಸೋಮ ತುಂಬಿಸೋಗ ಒಂದ 4-5 ನುಡಿ ಹೇಳ್ತೀನಿ ಅಷ್ಟೇ. ಮೂಡಲಗಿರಿಯು ಮುದ್ದು ಮದೇವ ದಾರಿ ತೋರೆಯ, ನಿನ್ನ ಮನವು ನನ್ನಲ್ಲಿರಲು ಅಭಯ ನೀಡಯ್ಯ ಸ್ವಾಮಿ, ಅಭಯ ನೀಡಯ್ಯ. ಹಸುರು ಗಿಣಿಯು ಕೆಸರಿನಂತೆ ಪುಷ್ಪವಾಗಿದೆ ಆ
ಗಿರಿಯು ಮುದ್ದು ಮದೇವ ದಾರಿ ತೋರಯ್ಯ, ನಿನ್ನ ಮನವು ನನ್ನಲ್ಲಿರಲು ಅಭಯ ನೀಡಯ್ಯ ಸ್ವಾಮಿ, ಅಭಯ ನೀಡಯ್ಯ. ಹಣ್ಣು ತಂದು ಸೇವೆ ಮಾಡಿ ನಿನ್ನ ಬೇಡುವೆ ಸ್ವಾಮಿ, ನಿನ್ನ ಬೇಡುವೆ. ಮೋಡಲಗಿರಿಯು ಮುದ್ದು ಮದೇವ ದಾರಿ ತೋರಯ್ಯ, ನನ್ನ ಮನವು ನಿನ್ನಲ್ಲಿರಲು ಅಭಯ ನೀಡಯ್ಯ ಸ್ವಾಮಿ, ಅಭಯ ನೀಡಯ್ಯ. ಈಗ ಸಂದಾಗಿರ ಹಾಡ್ ಕೇಳ್ದು, ಅಂದರೆ ಪ್ರಕ್ರಿಯೆ ಸಂಸ್ಥೆ ಕಡೆಯಿಂದ ಏನೇನ್ ಕೆಲಸ ಮಾಡಿದರು ಅಂತ ನೋಡ್ಕ ಬರವ ಬನ್ನಿ. ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ಅತ್ತಿಗುಪ್ಪೆ ನಮ್ಮ ಮಾಹಿತಿ ಕೇಂದ್ರ ಹಾಗೂ ತೋಟಗಾರಿಕಾ ಇಲಾಖೆಯ ನೇತೃತ್ವದಲ್ಲಿ ಅತ್ತಿಗುಪ್ಪೆ ಗ್ರಾಮದಲ್ಲಿ ದಿನಾಂಕ 11 ರೈತ ಮಹಿಳೆಯರಿಗಾಗಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸೋಮಯ್ಯರವರು ಭಾಗವಹಿಸಿದರು. ತೋಟಗಾರಿಕಾ ಬೆಳೆಗಳು ಹಾಗೂ ಬೆಳೆಗಳಿಗೆ ಇರುವ ಮಾರುಕಟ್ಟೆ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದರೊಂದಿಗೆ ರೈತರು ಕೇಳಿದ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪರಂಗಿ ಹಾಗೂ ಕರಿಬೇವು ಸಸಿಗಳನ್ನು ನೀಡಿದರು. ಹಾಗೆಯೇ ಇದೇ ತಿಂಗಳ 22 ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ಹುಣಸೂರು ಒಕ್ಕೂಟ ನಮ್ಮ ಮಾಹಿತಿ ಕೇಂದ್ರ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಸಿದ್ದನಕೊಪ್ಪಲು ಗ್ರಾಮದಲ್ಲಿ ಮಹಿಳಾ ದೌರ್ಜನ್ಯದ ಬಗೆಗಿನ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂರಕ್ಷಣಾ ಅಧಿಕಾರಿಗಳಾದ ರಂಗಮಣಿಯವರು ಹಾಗೂ ಸಾಂತ್ವನ ಮಹಿಳಾ ಸಹಾಯವಾಣಿಯಿಂದ ಸವಿತಾರವರು ಭಾಗವಹಿಸಿದರು. ಹಾಗೆಯೇ ಸಿದ್ದನಕೊಪ್ಪಲು ಗ್ರಾಮದ ಸಂಘ ಮಹಿಳೆಯರು ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮೇಲಾಗುವ ದೌರ್ಜನ್ಯವನ್ನು ಹೇಗೆ ತಡೆಗಟ್ಟಬಹುದು ಹಾಗೂ ಅದಕ್ಕೆ ಕಾನೂನಿನಲ್ಲಿರುವ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಮಹಿಳೆಯರಿಗಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಈ ತಿಂಗಳಲ್ಲಿ ಏನೇನು ಮಾಹಿತಿ ಸಿಗ್ತವೆ ಅದನ್ನ ಹೆಂಗ್ ಬಳಸ್ಕೊತೀವಿ ಅನ್ನೋದು ನಮ್ ಕೈಲೇ ಅದೇ. ಹಂಗಾರೆ ಈ ತಿಂಗ್ಳು ಹೋಗಿ ಮುಂದಿನ ತಿಂಗ್ಳು ಬರ್ತೀನಿ. ಬರ್ನ, ನಮಸ್ಕಾರ ಕಣ್ರಕ್ಕ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಡಾಕ್ಟರ್ ಪಾರ್ಥಸಾರಥಿ, ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ಗೂರು. YS ಸೋಮೇಶ್, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು, ಮುಳ್ಳೂರು ಗ್ರಾಮ ಪಂಚಾಯಿತಿ. ಕೋಮಲ ಮತ್ತು ಸವಿತಾ ಅತ್ತಿಗುಪ್ಪೆ. ಶಿವಮ್ಮ ತುಂಬಸೋಗೆ. ಸೋಮಯ್ಯ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೂ ಅತ್ತಿಗುಪ್ಪೆ ಗ್ರಾಮಸ್ಥರು. ರಂಗಮಣಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂರಕ್ಷಣಾಧಿಕಾರಿ. ಸವಿತಾ ಸಾಂತ್ವನ ಮಹಿಳಾ ಸಹಾಯವಾಣಿ ಹಾಗೂ ಸಿದ್ದನಕೊಪ್ಪಲು ಗ್ರಾಮದ ಮಹಿಳಾ ಸಂಘದ ಸದಸ್ಯರುಗಳು.